ಹೇಳಬೇಕು. ಎರಡನೇದು ಜೋರಾಗಿ ಚಪ್ಪಲಿ ಹೊಡಿಬೇಕಾದ್ರೆ ಜೋರಾಗಿ ಚಪ್ಪಲಿ ಹೊಡಿಬೇಕು, ಕಂಜೂಸಿ ಮಾಡಬಾರ್ದು ಹೇಳ್ತಾರೆ. ಡಾಕ್ಟ್ರು ಹೇಳ್ತಾರೆ ಈ ಕೈ ಬೆರಳುಗಳ ತುದಿನಲ್ಲಿ ನಮ್ಮ ಆರೋಗ್ಯದ ರಕ್ಷಣೆ ಮಾಡಲಿಕ್ಕಿರುವಂಥ ಎಲ್ಲ ನರ್ವ್ ಎಂಡಿಂಗ್ಸ್ ಇದೆ, ಅದಕ್ಕಾಗಿ ಜೋರಾಗಿ ಚಪ್ಪಲಿ ಹೊಡಿಬೇಕು ಅಂತ ಹೇಳೋದು. ಸ್ವಲ್ಪ ಕೈ ಬಿಸಿ ಆಗಬೇಕಂತ, ಮತ್ತೆ ಕಂಜೂಸಿ ಮಾಡಬಾರ್ದು. ಆದರೆ ಬಹುಮಾನ ಪಡ್ಕೊಳ್ಬೇಕಾದ್ರೆ ನೋಡ್ತಾ ಇದ್ದೆ, ಮತ್ತೆ ಶಿಕ್ಷಕರಿಗೆ ಅಭಿನಂದನೆ ಹೇಳ್ತದೆ ಯಾಕೆ ಅಂತ ಹೇಳ್ತೀನಿ. ನಾನು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗೆ ಪ್ರೈಸ್ ಕೊಟ್ಟೆ. ನಾನು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವೇದಿಕೆಗೆ ಬಂದಾಗ ಎಲ್ಲರೂ ಮುಖ್ಯವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದ ಮಕ್ಕಳು ಸ್ವಲ್ಪ ಬಗ್ಗಿ ನಮಸ್ಕಾರ ಮಾಡ್ತಾ ಇದ್ರು. ಯಾರಿಗೆ? ನನಗೆ, ಅಂದರೆ ಅತಿಥಿಯಾಗಿ ಬಂದ ಕಾರಣಕ್ಕೆ ಬಹುಮಾನ ಪಡ್ಕೊಳ್ತಾ ಇದ್ರು. ಬಹುಮಾನ ಪಡ್ಕೊಂಡ ಮೇಲೆ ತಿರುಗಿ ಸಭೆಗೆ ನಮಸ್ಕಾರ ಮಾಡ್ತಾ ಇದ್ರು. ನೀವು ಗಮನಿಸಿದ್ರ ಶಿಕ್ಷಕರಿಗೆ ಯಾಕೆ ಅಭಿನಂದನೆ ಹೇಳಿದ್ರೆ ಒಂದು ಮೌಲ್ಯವನ್ನು ಗೊತ್ತಿಲ್ಲದ ಹಾಗೆ ನೀವು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೀರಿ. ನಾನು ಇವತ್ತೇನು ಪುರಸ್ಕೃತನಾಗ್ತಾ ಇದ್ದೇನೆ, ಆ ಪುರಸ್ಕಾರವನ್ನು ಹಿರಿಯರು ಕೊಡ್ತಾ ಇದ್ದಾರೆ ವೇದಿಕೆಯಲ್ಲಿ, ಅವರಿಗೆ ನಾನು ಧನ್ಯವಾದ ಹೇಳಬೇಕು, ಗೌರವ ಸಲ್ಲಿಸಬೇಕು. ಮತ್ತು ಈ ಸಮಾಜ ಹೇಳುವಂಥ ವ್ಯವಸ್ಥೆ, ಈ ವ್ಯವಸ್ಥೆ ನಿರ್ಮಾಣ ಮಾಡಿದೆ, ನನಗೆ ಅವಕಾಶ ಕೊಟ್ಟಿದೆ, ಹಾಗಾಗಿ ನಾನು ಸಮಾಜಕ್ಕೆ ಋಣಿ ಆಗಿರಬೇಕು, ಸಮಾಜಕ್ಕೆ ಗೌರವ ಸಲ್ಲಿಸಬೇಕು ಅಂಥೇಳಿ. ಇದು ಒಂದು ಬದುಕಿನ ಮೌಲ್ಯ ಇದು. ಆದರೆ ಹೈಸ್ಕೂಲಿಗೆ ಹೋದ ಕೂಡಲೇ, ಜೂನಿಯರ್ ಕಾಲೇಜಿಗೆ ಹೋದ ಕೂಡಲೇ ಏನಾಯಿತು, ಆ ಕಡೆಯಿಂದೆಲ್ಲ ಬಂದರು, ನಮಸ್ಕಾರ ಮಾಡಲಿಲ್ಲ, ಪ್ರೈಸ್ ತಗೊಂಡ್ರು. ನಮ್ಮ ಫೋಟೋಗ್ರಾಫರ್ ಕೂಡ ಚಿಕ್ಕ ಮಕ್ಕಳಿಗೆ ಪ್ರೈಸ್ ಕೊಡಬೇಕಾದ್ರೆ ಕೆಳಗಿದ್ರು, ದೊಡ್ಡವರಿಗೆ ಪ್ರೈಸ್ ಕೊಡಬೇಕಾದ್ರೆ ವೇದಿಕೆಗೆ ಬಂದ್ಬಿಟ್ರು. ಅವರು ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ, 10ನೇ ಕ್ಲಾಸ್ ಅಥವಾ 8ನೇ ಕ್ಲಾಸ್, 9ನೇ ಕ್ಲಾಸ್ ಜೂನಿಯರ್ ಕಾಲೇಜಿಗೆ ಬಂದಾಗ ಈ ಸಮಾಜಕ್ಕೆ ಗೌರವ ಕೊಡಬೇಕು, ಅತಿಥಿಗಳಿಗೆ ಗೌರವ ಕೊಡಬೇಕು ಅದೆಲ್ಲ ಹೇಳ್ಕೊಟ್ಟಿಲ್ಲ. ಆದರೆ ಫೋಟೋಗ್ರಾಫರ್ ಇರ್ತಾರೆ, ಅವ್ರಿಗೊಂದು ಸ್ಮೈಲ್ ಕೊಡಬೇಕು, ನೀನು ಒಂದು ಫೋಟೋ ಬೇಕು ನನಗೆ ಅಂತ. ನಾನು ಇದನ್ನು ಸರಿಯೋ ತಪ್ಪು ಅಂತ ವಿಮರ್ಶೆ ಮಾಡೋದಿಲ್ಲ.